ಅಕ್ಕಿ ಪಕೋಡ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ ಹಾಗೂ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅದನ್ನು ವರ್ಗಾಯಿಸಿಕೊಳ್ಳಿ. ಮಿಕ್ಸಿ ಜಾರಿಗೆ ಈಗ ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆ ಹಾಕಿ ಅದನ್ನು ಸಹ ನುಣ್ಣಗೆ ರುಬ್ಬಿ ಬೌಲ್ ನಲ್ಲಿರುವ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸಿ ಮಿಕ್ಸ್ ಮಾಡಿ. ಈ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲಾ ಬೆರೆಯುವಂತೆ ಚೆನ್ನಾಗಿ ಕಲಸಿ ಸ್ವಲ್ಪ ಅಡಿಗೆ ಸೋಡಾ ಸೇರಿಸಿ 5 ನಿಮಿಷಗಳ ಕಾಲ ನೆನೆಯಲು ಹಾಗೆ ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲು ಇಡಿ. ಈಗ ಕಲಸಿಟ್ಟ ಪಕೋಡದ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತೆಗೆದು ಕಾದ ಎಣ್ಣೆಯಲ್ಲಿ ಹಾಕಿ ಅದು ಹೊಂಬಣ್ಣ ಬರುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿದರೆ ಗರಿ ಗರಿ ರುಚಿ ರುಚಿಯಾದ ಅಕ್ಕಿ ಪಕೋಡ ರೆಡಿ. ತಗೊಳ್ಳಿ, ನಿಮಗಾಗಿ ಸ್ಪೆಷಲ್ ಅಕ್ಕಿ ಪಕೋಡ. ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹೌದಾ? ಹೌದಾ, ಅನ್ಕೋತಾ ಇದ್ದೆ ಹೇಗೆ ಮಾಡ್ತೀರಾ ಅಂತ. ನನಗೆ ತುಂಬಾ ಖುಷಿ ಆಗೋಯ್ತು ಇವತ್ತು. ಖುಷಿ ಆಯ್ತಾ? ಸೂಪರ್, ನಮ್ಕೆ ಬಂತ. ನಾನೇ ಅಡಿಗೆ ಮಾಡ್ತೀನಿ, ನೀವೇ ಮಾಡ್ತೀರಾ? ನಾನು ಒಂದು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ನೋಡಕ್ಕೆ ಫಸ್ಟ್ ಆಫ್ ಆಲ್ ಮುಟ್ಟಕ್ಕೆ ಬಹಳ ಸಾಫ್ಟ್ ಆಗಿದೆ ಇದು, ಅಂಡ್ ಫ್ಲಫಿ ಆಗಿದೆ. ಆಮೇಲೆ ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಆಗಿದೆ. ಉಪ್ಪು ಖಾರ ಹುಳಿಯೆಲ್ಲ ಪರ್ಫೆಕ್ಟ್ ಆಗಿದೆ. ಜೀರಿಗೆ ಘಮ ಘಮ್ ಅಂತ ಬರ್ತಾ ಇದೆ. ಟೇಸ್ಟ್ ಇಸ್ ಅಲ್ಟಿಮೇಟ್. ನಾನಿವತ್ತು ಏನು ಚಟ್ನಿ ಗಿಟ್ನಿ ಏನು ಸುಮ್ಮನೆ ಹಂಗೆ ಕೊಟ್ಟಿದ್ದೀನಿ, ಹಂಗೆ ರುಚಿಯಾಗಿದೆ. ಚಟ್ನಿ ಜೊತೆ ಬೇಕಾದ ಮಾಡ್ಕೊಳ್ತೀನಿ, ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡು ಜೊತೆಗೆ ತಿನ್ನಿ, ಇನ್ನೂ ಸೂಪರ್ ಆಗಿರುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್. ಭೋಜನ.